Hi friends, welcome back to my channel, Arana Homemaker Kannada. So, idu bandibittu ivattu vlog bandibittu nam areyadalli swadeshi mela anta akkiddu. So, illi yene sigutte yav tara decorate madidara anta todustini nimge. Idu bandibittu entrance, left tagondre enter agodu, ikade left right tagondre exit agodu. So, now left tagondu entrance mukada hoyi illinda stall tumba 1 rinda 260 270 stalls idave idalli. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಮಗೆ ಅಂದರೆ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ವ್ಯವಸಾಯ ಮಾಡೋಕ್ಕೆ ಅವನ್ನೆಲ್ಲ ಮಾಡಿದ್ದೆಲ್ಲ ಹಸು ಎಲ್ಲ ಕಟ್ಟಿದ್ದಾರೆ. ಹಸುವುದರಿಂದ ಬರೋ ಹಾಲಿನಿಂದ ನಾವೇನೇನು ಮಾಡ್ಕೊಂಡು ತಿನ್ಬೋದು, ಇದನ್ನು ಆರ್ಗ್ಯಾನಿಕಲ್ಲಿ ತಿನ್ನಿ, ಪ್ರಿಸರ್ವೇಟಿವ್ ಇಟ್ಟಿರೋ ತಿನ್ನಬೇಡಿ ಅನ್ನೋ ಇದನ್ನು ಸಂದೇಶ ಕೊಡ್ತಿದ್ದಾರೆ ನಮಗಿಲ್ಲಿ. ಇಲ್ಲಿ ನೋಡಿ ಎಲ್ಲ ಹಳೆ ಕಾಲದ್ದು ಏನೇನು ಯೂಸ್ ಮಾಡ್ತಿದ್ರು ನಮ್ಮ ಮುತ್ತಾತದ್ದು ಅವರು, ಅವನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಅವಾಗೆಲ್ಲನೂ ಎಲ್ಲ ಜಾಸ್ತಿ ಮಣ್ಣಿನ ಮಡಿಕೆನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅದನ್ನೆಲ್ಲ ಇಟ್ಟಿದ್ದಾರೆ. ಏನಾದ್ರು ಸ್ಟೋರ್ ಮಾಡಬೇಕಾದ್ರೆ ಅವಾಗ ಬಾಕ್ಸ್ ಇಲ್ಲ, ದೊಡ್ಡ ದೊಡ್ಡದು ಮಣ್ಣಿಂದು ಇದು ಬಂದ್ಬಿಡೋದು, ಅದಲ್ಲಿ ನೋಡಿ ಅಂಥದ್ದಲ್ಲಿ ಸ್ಟೋರ್ ಮಾಡ್ತಿದ್ದು. ಇನ್ನು ಸಾರು ಮಾಡಲಿ ಏನೇ ಮಾಡಲಿ ಅಡುಗೆ ಮಾಡಲಿ ಮಣ್ಣಿನ ಇದರಲ್ಲೇ ಮಾಡ್ತಿದ್ರು. ಸರಿ, ನಾವು ಅದನ್ನೆಲ್ಲ ಮರೆತು ಹೋಗಬಾರ್ದು ಅಂತ ಮತ್ತೆ ಅವನ್ನೆಲ್ಲ ತೋರಿಸ್ತಿದ್ದಾರೆ. ಈ ಇದು ನೋಡಿರಿ, ಇದೆಲ್ಲ ಇದು ಧಾನ್ಯಗಳನ್ನ ಮಧ್ಯ ರಾಗಿ ಇಟ್ಬಿಟ್ಟು ಸುತ್ತಲೂ ಅಕ್ಕಿ ಬೇಳೆ ಗೋಧಿ ಎಲ್ಲ ಕಾಳುಗಳಿಟ್ಬಿಟ್ಟು ರಂಗೋಲಿ ಮಾಡಿದ್ದಾರೆ. ಈ ಕಡೆ ಮತ್ತು ಬೀಸೋ ಕಲ್ಲು ಎಲ್ಲ ಇಟ್ಟಿದ್ದಾರೆ ನೋಡಿ, ಕುಟಾಣಿ ಮತ್ತು ರುಬ್ಬೋ ಕಲ್ಲು ಎಲ್ಲ ಇದ್ದಾವೆ, ಇದಿಲ್ಲ ಅನ್ನಂಗಿಲ್ಲ. ಚೆನ್ನಾಗಿತ್ತು ನೋಡಿ, ಅವನ್ನೆಲ್ಲ ನೋಡಿ ನಮಗೆ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಷ್ಟೇ, ನಮಗೆಲ್ಲ ಗೊತ್ತಿದ್ದಲ್ಲ. ಬಟ್ ಇನ್ನೊಂದೇನಂದರೆ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಮತ್ತೆ ಅವನ್ನೆಲ್ಲ ನಾವು ಬಳಸ್ತಿದ್ದೀವಿ. ಈಗ ಎಷ್ಟೊಂದು ಜನ ಮಿಕ್ಸಿಯಲ್ಲಿ ಚಟ್ನಿ ಎಲ್ಲ ರುಬ್ಬಲ್ಲ, ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ಮತ್ತೆ ಹಳೆ ಕಾಲದ್ದೇ ನಾವು ಯೂಸ್ ಮಾಡ್ತಾಯಿದ್ದೀವಿ. ರುಬ್ಬೋ ಕಲ್ಲಾಗಲಿ ಕುಟಾಣಿಯಿಂದಾಗಲಿ ಮಾಡ್ತಾಯಿದ್ದಾರೆ. ಮತ್ತು ಇದು ನೋಡಿ, ಇಲ್ಲೊಂದು ಬುಕ್ ಇತ್ತು, ಹಂಗೆ ಹಿಂಗೆ ಬರೆದುಬಿಟ್ಟು ಅಳಿಸ್ಬೋದು, ಮಕ್ಕಳಿಗೆ ಚೆನ್ನಾಗಿರುತ್ತೆ ಡ್ರಾಯಿಂಗ್ ಬರೆದುಬಿಟ್ಟು ಅಳಿಸೋಕ್ಕೆ. ಹಿಂಗೆ ಡ್ರಾಯಿಂಗ್ ಹಾಕಿ ಸಮೇತ ನಾವು ಅದನ್ನು ಅಳಿಸೋದು ಚೆನ್ನಾಗಿತ್ತು. ಇದೆಲ್ಲ 100 ರುಪೀಸ್ ಒಂದು ಬುಕ್ಕು ನೋಡಿ, ಅಳಿಸ್ಬಿಟ್ಟು ಮತ್ತೆ ಬೇಕಿದ್ರೆ ರೀಪೇಂಟ್ ಮಾಡ್ಬೋದು. ಹಿಂಗೆ ಇದು ಸ್ಕ್ವಯರ್ ಬುಕ್ ಇದೆ, ಅನ್ರೂಲ್ಡ್ ಬುಕ್ ಇದೆ, ಯಾವುದಾದ್ರೂ ಆಯಿತು ಬುಕ್ಕು ಎಲ್ಲ ಬುಕ್ ಇದಾವೆ, ಬರೆದ್ಬಿಟ್ಟು ಅಳಿಸ್ಬೋದು, ಹಂಗೆ ರೀಯೂಸ್ ಮಾಡ್ಬೋದು. ನೋಡಿ ಇದು ಅನ್ರೂಲ್ಡು, ಇದು ಬಂದುಬಿಟ್ಟು ರೂಲ್ಡು, ಏನೇ ಬರೀಲಿ ಮತ್ತೆ ಅಳಿಸ್ಕೋಬೋದು. 100 ರುಪೀಸ್ ಇದು, ಮಕ್ಕಳಿಗೆ ಚೆನ್ನಾಗಿರುತ್ತೆ ಅವ್ರು ಬರ್ದು ಬರ್ದು ಅಳಿಸ್ಕೊಳ್ಳೋಕ್ಕೆ, ಇವು ರೀಯೂಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಇದು ನೋಡಿರಿ. ಇಲ್ಲೆಲ್ಲ ಇದು ಈ ಇದರಲ್ಲಿ ಮಣ್ಣಿಂದು ತುಂಬ ಮೈ ಇದ್ದಾವೆ, ಮಣ್ಣಿಂದು ಪಾಟ್ಗಳಾಗಿ ಇವ್ರದ್ದು ಇನ್ನೂ ಒಂದು ಕಡೆ ಇದೆಯಂತೆ, ಅವರೇ ಮಾತಾಡ್ತೀನಿ ಅಂದರು, ಅದಕ್ಕೆ ಹೇಳಿದ್ದೀನಿ ನೋಡಿರಿ. ಅವ್ರ ಅಡ್ರೆಸ್ ಎಲ್ಲ ನಾನು ಒಂದು ಕಡೆ ಹಾಕ್ತೀನಿ, ಇದ್ರ ಕಡೆ ಅಡ್ರೆಸ್ ಅವ್ರದ್ದು, ಕಾಮಾಕ್ಷಿ ಪಾಳ್ದಲ್ಲಿ ಇದೆಯಂತೆ ಅವ್ರದ್ದು. ಬೇಕಿದ್ರೆ ಹೋಗಿ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೋದು ಇಂಥವೆಲ್ಲನೂ. ಅವ್ರಿಗೆ ನಾನು ಅಡ್ರೆಸ್ ಹೇಳೋಕ್ಕೆ, ಇಂಥವೆಲ್ಲ ನಾವು ಚಿಕ್ಕದಿದ್ದಾಗ ಆಡ್ತಿದ್ವಿ, ಬಟ್ ಇವಾಗೆಲ್ಲ ಮರ್ತು ಹೋಗಿದ್ದಾರೆ ಆರ್ಡರ್, ಮತ್ತೆ ಬರ್ತಾ ಇದೆ ಇವನ್ನ, ಮತ್ತು ಯೂಸ್ ಮಾಡೇ ಮಾಡ್ತಾರೆ ನೋಡಿ. ಎಲ್ಲ ಮಣ್ಣಿನಿಂದ ಮಾಡೋದು, ಕ್ಲೇವು ಎಲ್ಲ ತುಂಬಾ ವೆರೈಟೀಸ್ ಇತ್ತು ನೋಡಿ, ತುಂಬ ಚೆನ್ನಾಗಿದ್ದಾವೆ. ಇಲ್ಲ ಏನು ನಮಗೆ ಅಲ್ಲಿ ಮಕ್ಕಳು ಕರ್ಕೊಂಡೋಗಿ ಮುಟ್ಟಕ್ಕೆ ಭಯ, ಒಂದು ಮುಟ್ಟದೆ ಬಿದ್ದೋಗ್ಬಿಟ್ರೆ ಅಂತ. ತುಂಬ ಮಣ್ಣಿಂದು ಗ್ಲಾಸ್ದೇ ಇದ್ದಿದ್ದು, ಅದೇ ಮಣ್ಣಿಂದು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿ. ಅಲ್ಲಿ ಶೋಕೇಶಲ್ಲಿ ಎಲ್ಲ ಚಿಕ್ಕ ಚಿಕ್ಕವೆಲ್ಲ ನಾವು ಶೋಕೇಶಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ. ನಮಸ್ತೆ, ನಮ್ಮದು ಫ್ಯಾಕ್ಟ್ರಿ ಕಾಮಾಕ್ಷಿ ಪಾಳ್ಯದಲ್ಲಿದೆ. ನಾವು ರಿಟರ್ನ್ ಗಿಫ್ಟ್ಸ್ಗೆ ಎಲಿಫೆಂಟ್ಸು, ಲ್ಯಾಂಪ್ಸು, ರೆಸ್ಟೋರೆಂಟ್ಸ್ಗೆ ಡಿಸೈನ್ ಮಾಡಿ ಸಪ್ರೇಟಾಗಿ ಕೊಡ್ತೀವಿ. ಬೇರೆ ಕಡೆ ಎಲ್ಲೂ ಇಲ್ಲ ನಿಮ್ಮದು? ನಮ್ಮದು ಬರೀ ಕಾಮಾಕ್ಷಿ ಪಾಳ್ಯದಲ್ಲಿ. ಟೆರಕೋಟಾ ಜ್ಯುವೆಲ್ರಿನೂ ಮಾಡ್ತೀವಿ. ಅದೇ ಈ ಥರ ವಾಟರ್ ಬಾಟಲ್ಸ್ ಎಲ್ಲ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್. ಇವು ಕೆಳಗಡೆ ಬಿದ್ದ ಹೊಡೆದೋಗುತ್ತಲ್ಲ, ಮೇಲಿಂದ ಹಾಕಿದ್ರೆ ಒಡೆದೋಗುತ್ತೆ. ಮಣ್ಣಿಂದ ಈ ಅಡ್ರೆಸ್ ಹಾಕಿದ್ರೆ ಸಾಕಲ್ಲ. ಓಕೆ ನೋಡಿ, ಅವ್ರು ಕಾಮಾಕ್ಷಿ ಪಾಳ್ಯದಲ್ಲಿ ಇದೆ ಅಂತ ನಾನು ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಹಾಕ್ತೀನಿ. ಮತ್ತು ಅಷ್ಟಿಲ್ಲೂ ಅಷ್ಟೇ, ತಿಂಡಿಗಳು ಎಲ್ಲ ಮಾಡಿದ್ದು ಎಲ್ಲನೂ ಹೋಮ್ ಮೇಡ್ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದು ರೈತರಿಂದ ಡೈರೆಕ್ಟು ಕಸ್ಟಮರ್ಸ್ಗೆ ಅಲ್ಲೂ ಕೂಡ. ಇಲ್ಲಿ ತುಂಬ ರಾಗಿದು ಎಲ್ಲ ಮಾಡಿದ್ದು, ರಾಗಿ ಲಡ್ಡು ಅಂತೆ, ಮತ್ತು ಅವರೇಕಾಯಿದು ಚಿಪ್ಸು ಏನೇನೆಲ್ಲ ಇತ್ತು ನೋಡಿ. ಇಲ್ಲೆಲ್ಲನೂ ಪಾಯ್ಸನ್ ಫ್ರೀ ಫುಡ್ ಅಂತ, ಇಲ್ಲಾಂದರೆ ಪ್ರಿಸರ್ವೇಟಿವ್ಸ್ ಇದೆಲ್ಲ ಅಂತ. ಕೊಕೊನಟ್ ಲಡ್ಡು ನೋಡಿದ್ದು, ಕೊಕೊನಟ್ ಲಡ್ಡು ಇನ್ನೆಲ್ಲ ಅವರೇಕಾಯಿದು ಎಲ್ಲ ಇದೆ ನೋಡಿ. ಇಲ್ಲೆಲ್ಲನೂ ಇದು ಮಿಲೆಟ್ಸ್ ಮುರುಕು ಅಂತೆ, ಚೆನ್ನಾಗಿರ್ತವೆಲ್ಲನೂ. ಇನ್ನು ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದು ಬಿಟ್ಟರೆ ಇನ್ನೆಲ್ಲ ಐಟಮ್ಸ್ ಅಂತೂ ತುಂಬಾ ವೆರೈಟೀಸ್ ಇತ್ತು.
ಅಂದರೆ ತುಂಬ ವೆರೈಟೀಸ್ ಇತ್ತು, ತುಂಬ ಸ್ಟಾಲ್ಗಳಿತ್ತು, ಒಂದಲ್ಲ ಒಂದು ಕಡೆ ಕಮ್ಮಿಗೆ ಸಿಗೋದು ಆಗಿತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು, ಒಂದು 3 ಡೇಸ್ ಏನು ಹಾಕಿದ್ದು ತುಂಬ ಅಂದರೆ ತುಂಬ ರಶ್ ಇತ್ತು. ಆರ್ಗ್ಯಾನಿಕ್ ಫುಡ್ಡು ತಗೊಳ್ಳೋದಂತೂ ತುಂಬ ಹೆಲ್ಪ್ ಆಗುತ್ತೆ. ಇಂಥ ಮಾಲುಗಳು ಎಲ್ಲೋ ಹುಡ್ಕೋಕೆ ಗೊತ್ತಾಗಲಿಲ್ಲ, ಅದು ಈ ಸ್ಟಾಲಲ್ಲಿ ಅದೇ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೋಡಿವೆಲ್ಲ ಮಣ್ಣಿನಿಂದ ಮಾಡಿರೋವು, ಫೇಸ್ ಮಾಸ್ಕು ಮತ್ತು ವಿಂಡ್ ಬೆಲ್ಸು ಎಲ್ಲ ಇವೆಲ್ಲ ಮಣ್ಣಿನಿಂದಲೇ. ಶೋಕೇಸ್ ಐಟಮ್ಸು ಇಲ್ಲಿ ನೋಡಿ, ಪಾಟ್ಗಳು ಇದರಲ್ಲಿ ಬೇರೆ, ಇದು ಸೈಜ್ ಬೇರೆ ಬೇರೆ ಸೈಜ್, ಚಿಕ್ಕದು ದೊಡ್ಡದು ಇದೆಲ್ಲ ಇತ್ತು. ಇದು ಶೋಕೇಸ್ ಐಟಮ್ಗೆ ನೀರು ಹಾಕಿದ್ರೆ ಒಂದು ಕಡೆ ಹಾಕಿದ್ರೆ ಇನ್ನೊಂದು ಕಡೆ ಇಲ್ಲಿ ಹಾಕ್ತಾಯಿತ್ತು. ಅಷ್ಟು ಗ್ಲಾಸು, ಇವೆಲ್ಲ ಗ್ಲಾಸು 65 ಏನು 60 ರುಪೀಸ್ ಅಂತ, ಒಂದು ಗ್ಲಾಸ್ ಬಂದುಬಿಟ್ಟು 60. ಅಷ್ಟೇ ಶೋಕೇಸ್ ಐಟಮ್ಸ್ ಜಾಸ್ತಿ ಅಂದರೆ ಮಣ್ಣಿಂದ ಇರ್ತಿದ್ದು ಇಲ್ಲಿ. ಇವೆಲ್ಲ ಮಕ್ಕಳಿಗೆ ಆಟ ಆಡ್ಕೊಳಕ್ಕೆ, ಇದನ್ನು ಅಷ್ಟು ಮಣ್ಣಿಂದ ಮಾಡಿರೋದೆ. ಈ ದಾಳಿಂಬೆ ಮತ್ತು ಸಪೋಟ, ವಾಟರ್ ಮೆಲನ್ ಎಲ್ಲ ತರಕಾರಿ ಫ್ರೂಟ್ಸ್ ಎಲ್ಲ ಮಾಡಿಟ್ಟಿದ್ದಾರೆ, ಮಕ್ಕಳು ಆಟ ಆಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಗಂಟೆ ನೋಡಬೇಕು ಒಳಗಡೆ, ಒಂದು ಇದು ಇದೆ ಫೋನ್ ಒಳಗಡೆ ಏನೇನು ಒಂದು ಕಂಬಿಗೆ ಮಡ್ಡಿದ್ದು ಈಗ ಕಾಲ್ ಕೂಡ ಮಾಡಿರೋದಿಲ್ಲ.